ನಮ್ಮ ಮನ್ಸನ್ಗೆ ಅಣ್ಣದ ಬಡತನ ಇರ್ಲಿಲ್ಲ, ಈಗ ಎಲ್ಲಾರು ಕೊಂಡು ತಿನ್ಬೇಕು ಅದ್ರ ಕಡೆಯಿಂದ ಇವತ್ತ ದಿವಸ ನಾವು ರೇಷ್ಮೆ ಹುಳುಗಳು ರೈಟ್ ಇತ್ತು 700-800 ರೂಪಾಯಿ, ಈಗ 350 ರೂಪಾಯಿ ತಂದ್ರೆ ಏನ್ ಮಾಡ್ತೀರಾ? ಚಾಕಿಗೆ 1,500 ರೂಪಾಯಿ ಕೊಡ್ಬೇಕಾ? 100 ಮೊಟ್ಟೆ ತಕ್ಕ ಅಂದ್ರೆ ಚಂದ್ರಿಕೆ ಅದು ಏನು ಸಿಗಲ್ಲ ನನ್ಗೆ ಇವಾಗ. ಹಿಂದೆ ಹೇಳ್ತಾ ಇದ್ರಿ ಅಂದ್ರೆ ನಮ್ಮ ಮಾಮೂಲಿ ರಾಜೀವ್ ಗಾಂಧಿ ಇದ್ರು, ಇಂದಿರಾ ಗಾಂಧಿ ಇದ್ರು, ಅವ್ರ ಮೀಸ ಅಂತ ಯಾರು ಇಲ್ಲ. ಇನ್ನ 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 ಇದ್ ಮಾಡ್ಕೋಬತ್ತಿ, ಇನ್ನು 10 ವರ್ಷ ಇದ್ ಮಾಡ್ಕೋಬತ್ತಿ ಅಂದ್ರೆ ಇಂದಿರಾ ಗಾಂಧಿ ಮೀಸ ಅಂತ ರಾಜಕೀಯ ವ್ಯಕ್ತಿ ಯಾರು ಬರಲ್ಲ. ನೀವೇ ನೋಡ್ತಾ ಇದ್ರು ರೈತರಲ್ಲ, ಅವರು ಅಫ್ಘಾನಿಸ್ತಾನದಿಂದ ಪೇಟೆ ಕಟ್ಕೊಂಡು ಮಾಡ್ತಾ ಇದ್ದಾರೆ, ತೋರಿಸೋದಿಲ್ಲ ಟಿವಿಗಳಲ್ಲೆಲ್ಲ. ಟಿವಿಗಳಲ್ಲಿ ನೀವು ನೋಡಿದ್ರೆ ನಮ್ಮ ಜನಗಳಲ್ಲಿ ನೋಡಿದ್ರೆ ಅಫ್ಘಾನಿಸ್ತಾನದಿಂದ ತಂದು ಕೊಂದು ಮಾಡ್ತಾ ಇರೋದು. ಸೊ ಒರಿಜಿನಲ್ ರೈತರು ಯಾರು ಇಲ್ಲ, ನಮ್ಗೆ ಇರೋದೇ ನಾವು ಇದೇ ಇದೇ ಕೆಲಸ ಮಾಡೋದು ಯಾವಾಗುವೆ. ಇದನ್ನ ಹೆಚ್ಚಿಸ್ಬೇಕಷ್ಟೇ ಗೂಡುನ್ ರೈಟ್ ಬಡವರು ಇದೇ ಜಾಸ್ತಿ ಮಡ್ಗದು. ಈ ಭಾಗದಲ್ಲಿ ಯಾರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾರೆ, ಇಷ್ಟು ವರ್ಷ ಎತ್ಕೊಂಡ್ ಬಂದಿದಾರಲ್ಲ ಎಂಪಿಗಳಲ್ಲಿ, ಯಾರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾರೆ? ಕುಮಾರಸ್ವಾಮಿ ಅದೇ ಕ್ಷೇತ್ರ ಬಂದಾಗ 2,000 ರೂಪಾಯಿ ಆಗ್ತಾವ್ರೆ, ಮನೆ ಗೃಹಿಣಿಗೆ ಉಪಯೋಗ ಆಯ್ತದೆ. ತಿಳು ಇಷ್ಟೆಲ್ಲ ಮಾತಾಡ್ತಾರೆ, ಸ್ವಲ್ಪ ಖಂಡಿತ ಮಾಡಿದ್ರು ವಿದ್ಯುತ್. ಅವ್ರ ಸರ್ಕಾರ ಬಂದಾಗ ಅವ್ರು ಮಾಡೋದೇ ಸರಿ ಅಂತ ಅಂತಾರೆ. ನಮ್ ಈ ಸರ್ ಬಿಜೆಪಿ ಬಂದಿದ್ರೆ ನಮ್ಮ ಮನ್ಸನ್ಗೆ ಅಣ್ಣದ ಬಡತನ ಕೂಲಿ ಕೊಡ್ಬೇಕಾ, ಚಂದ್ರಿಕೆ ಕೊಡ್ಬೇಕಾ, ದುಡ್ಡು ಕೊಡ್ಬೇಕು, ಎಲ್ಲ 1,000 ರೂಪಾಯಿನೂ ಸಿಗಲ್ಲ. 100 ಮೊಟ್ಟೆ ಇಟ್ಟಿರುವೆ, ರೇಷ್ಮೆ ಅದು ಇಡ್ಬೇಕು. ಹಾಲೊಂದು ರೈಟು ಮನ್ಸನ್ಗೆ ಆ ತಿಂಡಿಗಳಿಗೆ ರೈಟ್ ಹೆಚ್ಚಿಸ್ತಾರೆ, ಹಾಲೊಂದು ಒಂದು ಸ್ವಲ್ಪನೂ ರೈಟ್ ಇಲ್ಲ, ಏನು ಸಿಗಲ್ಲ. ಹುಲ್ಲೆಲ್ಲ ಮೇವೆಲ್ಲ ಕೊಂಡು ತಿನ್ಸ್ಬೇಕು, ಎಲ್ಲ ಇದ್ ಮಾಡ್ಬೇಕು ಸರ್. ಇವಾಗ ಬೇರೆಯವ್ರ ಬೇರೆಯವ್ರ ಹತ್ರ ಜಮೀನು ಇರೋರ ಹತ್ರ ಹೋಗಿ ಕಡ್ಡಿ ತೋಟ ಮಾಡಿ ಗುತ್ತಿಗೆಗೆ ನಾವು ಇವಾಗ ಇದನ್ನ ಮಾಡ್ಬೇಕು. ಇದ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಇದೇನೇ ಇಲ್ಲ. ಈಗ ಜಮೀನು ಇಲ್ದೆ ಇರೋರ್ಗಾರು ಎಲ್ಲೋ ಕಾಡೆಲ್ಲೋ ಮೇಡೆಲ್ಲೋ ಒಂದೊಂದ್ಚೂರು ಕಿತ್ತಿದೀವಿ, ಅದ್ ನಮ್ಮ ಹೆಸರುಗಾರು ಮಾಡ್ಕೊಡ್ಲಿಲ್ಲ ಅವರು. ಇಳಿಸಿದಾರೆ ಸರ್ ಈ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸರ್ ಏನು ಸಿಗುದಿಲ್ಲ ನಮ್ಗೆ. ಸುಮ್ ಮಾಡ್ಬೇಕು ಮಾಡ್ಬೇಕು ಅಷ್ಟೇ. ಮನೆ ಸಂಸಾರ ಏನಾದ್ರು ಕ್ಯಾಂಪೇನ್ ಬಂದ್ರೆ ಏನ್ ಕೇಳ್ತೀರ ಅವ್ರ ಹತ್ರ? ಏನ ಇದನ್ನೇ ಕೇಳ್ತೀವಿ, ಈ ತರಾನೇ ಕೇಳ್ತೀವಿ. ನಮ್ ಗೂಡುಂದು ಮತ್ತೆ ಹಾಲುಂದು ಜಮೀನೆಲ್ಲ ನಾವು ಜಮೀನು ಕಾಡೆಲ್ಲ ಒಂದ್ ಸ್ವಲ್ಪ ಜಮೀನ್ ಮಾಡಿದೀವಿ. ನಮ್ ಜಮೀನ್ ಇಲ್ಲ ಇಲ್ಲ ಎಷ್ಟೋ ಜನಕ್ಕೆ, ಕಾಡಲ್ಲಿ ಜಮೀನ್ ಮಾಡಿದೀವಿ ಅಲ್ವೇ, ಅದು ನಮ್ ನಮ್ಮ ಹೆಸರು ಆಗ್ಬೇಕಷ್ಟೇ. ಸುಮಾರು 100 ವರ್ಷದಿಂದ ಮಾಡಿ ಈ ಬಾರಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಾಗ ಈ ಭಾಗದಲ್ಲಿ ಚನ್ನಪಟ್ಟಣ ಮತ್ತೆ ರಾಮನಗರ ಭಾಗದಲ್ಲಿ ಏನು ಗ್ರಾಮಾಂತರ ಭಾಗದಲ್ಲಿ ಏನಿದೆ, ಯಾರು ಜನರ ಪರವಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಯಾರು ಗೆದ್ರೆ ಜನರ ಪರವಾಗಿ ಕೆಲಸ ಮಾಡಬಹುದು? ಈಗ ಹೇಳೋದಂದ್ರೆ ರಾಷ್ಟ್ರಕ್ಕಿಂತ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿರೋದು ಮೋದಿ. ರಾಜ್ಯ ಮಟ್ಟದಲ್ಲಿ ಏನೂ ಇಲ್ಲ, ಅದು ಇದು ರಾಷ್ಟ್ರ ಮಟ್ಟದ ಎಲೆಕ್ಷನ್ನು, ಇದು ರಾಷ್ಟ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ರಾಜ್ಯದ ಬಿಡಿ ಅವೆಲ್ಲ ಫ್ರೀ ಕೊಟ್ಟರು ಟ್ಯಾಕ್ಸ್ ಮಾಡೋದು ಇದು ಅದ್ರ ಬಗ್ಗೆ ಇಲ್ಲ. ನಾವು ಹೇಳೋದು ಇಷ್ಟೇ, ರಾಷ್ಟ್ರ ಮಟ್ಟ ಯಾವ ರಾಷ್ಟ್ರ ನಾಯಕರು ಯಾರು ಇರ್ತಾರೆ ಅವ್ರಿಗೆ ಬಲ ಕೊಟ್ಟರೆ ಒಳ್ಳೇದಾಗುತ್ತೆ, ದೇಶಕ್ಕೆ ಇದಾಗುತ್ತೆ. ಅಂದ್ರೆ ಇವಾಗ 10 ವರ್ಷದಿಂದ 2014-24 ಏನು ಮೋದಿ ಪ್ರಧಾನಿಯಾಗಿದ್ರು ಅಂದ್ಕೊಂಡಿದ್ದೆಲ್ಲ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆಲ್ಲ ಮಾಡೋಕ್ಕಾಗಲ್ಲ. ಯಾರೇ ಆದರೂ ನೀವು ಆದರೂ ನಾವೆಷ್ಟು ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಸ್ವಿಸ್ ಬ್ಯಾಂಕಿಂದ 15 ಲಕ್ಷ ಕೊಡ್ತೀನಿ ಅಂತ ಅದು ಸ್ವಿಸ್ ಬ್ಯಾಂಕ್, ನನ್ನ ಅಪ್ಪನ ಅಕೌಂಟ್ ಇರೋದಿಲ್ಲ, ಅದು ನನ್ನ ಅಕೌಂಟ್, ನೀನು ತಗೊಳಕ್ಕೆ ಆಗೋದಿಲ್ಲ. ನೀವೇನೆ ಎಸ್ ಬಿ ಅಕೌಂಟಲ್ಲಿ ನಿಮ್ಮ ಬೇರೆ ಅಕೌಂಟ್ ತಗೊಳಕ್ಕಾಗತ್ತ ದುಡ್ಡು? ಅದು ಹೆಂಗೆ ಅಂತ ಕೊಡ್ತಾರೆ ಅವ್ನು? ಏನು ಹೇಳ್ಬಿಟ್ಟ ಸೀಟು ಕೂತ್ಕೊಳ್ಳೋಕೆ ಮುಂಚೆ ಹೇಳ್ಬಿಟ್ರು ಅವರು, ಸೀಟು ಕೂತ್ಕೊಂಡ್ಮೇಲೆ ಗೊತ್ತಾಯ್ತು ಯಾರ್ಯಾರ ಅಕೌಂಟ್ ಇದೆ ಹೆಂಗೆ ತೆಗಿಬೇಕು ತೆಗಿಯೋಕ್ಕಾಗತ್ತ. ಅವ್ರು ಕೊಟ್ಬಿಡ್ತಾರೆ ಬೇರೆ ಡಿಪಾರ್ಟ್ಮೆಂಟ್ನವರು ಅವ್ರು ಕಳ್ಕೊಂಡ ಹಾಗೆ. ಅದರಿಂದ ಅದು ಬಿಟ್ಟು ಅದೇನೋ ಒಂದು ಇದ್ದದ್ದು ಮಿಕ್ಕದಲ್ಲಿ ಸುಮಾರಿಗೆ ಗಡಿಗಳಲ್ಲಿ ಇಂಪಾರ್ಟೆಂಟ್ ಕಾಯ್ತಾರೆ. ಗಡಿ ಇಂಪಾರ್ಟೆಂಟ್ ನಮಗೆ ಕಾಯೋ ಗಡಿ ಇಂಪಾರ್ಟೆಂಟ್, ಚೀನಾ ಗಡಿ, ಪಾಕಿಸ್ತಾನ ಗಡಿ, ಅಂಥ ಗಡಿಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಅವ್ರನ್ನ ನಾವು ಇದು ಮಾಡ್ಕೊಡ್ತೀವಿ. ಸೊ ಈ ಭಾಗದಲ್ಲಿ ಕೆಲಸಗಳು ಮಾಡಿದ್ದಾರೆ ಸರ್, ಅಭಿವೃದ್ಧಿ ಕೆಲಸಗಳೇನೋ ಈ ಭಾಗದಲ್ಲಿ ಲೋಕಲ್ ಎಂ ಪಿ ಎಲ್ಗಳಿದ್ರೆ ಮಾಡ್ತಾರೆ ಅವರು. ಇದು ಲೋಕಲ್ ಎಂ ಪಿ ಎಲ್ಗಳು ಮಾಡ್ತಾರೆ, ರೋಡ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಏನೋ ಕಾರ್ಯಗಳು ಬಂದೆ ಮಾಡೋದು, ಅದೇ ಇರ್ತಾರೆ ಎಂ ಪಿ ಎಲ್ಗಳು ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಇದು ರಾಷ್ಟ್ರ ಎಲೆಕ್ಷನ್ ಆಗಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಏನಿದೆ ಅವ್ರಿಗೆ ನಾವು ಉತ್ತೇಜನ ಕೊಡಬೇಕು ಅಲ್ವಾ, ಅದು ಇಂಪಾರ್ಟೆಂಟು. ಇದು ರಾಜ್ಯ ಮಟ್ಟದಲ್ಲ, ಇದು ರಾಜ್ಯ ಮಟ್ಟದಾಗ ರಾಜ್ಯ ಹೇಳ್ಬೋದು, ಇದು ರಾಜ್ಯದ ಇಂಥವ್ರಿಗೆ ಏನು ಆ ರಾಜ್ಯದ ನಾವು ಯಾವ ವಿಷಯಕ್ಕೆ ಕೇಳೋಕ್ಕಾಗಲ್ಲ. ಇದು ರಾಷ್ಟ್ರ ಮಟ್ಟ, ರಾಷ್ಟ್ರ ಮಟ್ಟ ಏನು ನಡೀತಾ ಇದೆ ಅದು ಇಂಪಾರ್ಟೆಂಟು. ಗಡಿ ಇಂಪಾರ್ಟೆಂಟು, ಗಡಿಯನ್ನು ಕಾಪಾಡ್ತಾ ಇದೆ ಚೀನಾ ಗಡಿ ಮತ್ತು ಪಾಕಿಸ್ತಾನ ಗಡಿ ಕಾಪಾಡ್ತಾ ಇಲ್ಲ, ಅದಕ್ಕೆ ನಾವು ಅವ್ರಿಗೆ ಮಾಡಬೇಕು. ಬಟ್ ಧರ್ಮ ಕಾರ್ಯಗಳು ಮಾಡಿದ್ದಾರೆ, ರೈತರಿಗೆ ವರ್ಷಕ್ಕೆ 6,000-8,000 ಕೊಡ್ತಾ ಇದ್ದಾರೆ,
ನರೇಗಾ ಯೋಜನೆ ಆ ಯೋಜನೆಗಳೆಲ್ಲ ಮುಟ್ಟು ಮಾಡ್ತಾ ಇದ್ದಾರೆ. ಇಲ್ಲ ಮಾಡ್ತಾ ಇಲ್ಲ, ಇಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಅದರಲ್ಲೂ ಮಾಡ್ತಾ ಇದ್ದಾರೆ ಅಂದ್ಕೊಂಡು, ಅದೊಂದೇ ಅಂತ ಗಡಿ ಒಂದೇ ಅಂತ ಅಲ್ಲ, ಮಿಕ್ಕದೆಲ್ಲ ಸಣ್ಣ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ, ರೈತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ರೈತಗಳಿಗೆಲ್ಲ ಪಂಜಾಬ್ ಗಲಾಟೆ ಆಯ್ತಾಯಿತ್ತು ಅವ್ರಿಗೆಲ್ಲ, ಅವ್ರ ಅದನ್ನ ಪ್ರಕಾರ ಅವ್ರನ್ನ ಅದನ್ನು ರಿಟರ್ನ್ ತೊಗೊಂಡ್ಬಿಟ್ರು ಎ ಪಿ ಎಂ ಸಿ ಇದನ್ನು. ಹಾಗೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟು ಅಂತ ಅವ್ರೇಟ್ ಮಾಡ್ತೋಗುತ್ತೆ. ಅದರಿಂದ ಅವ್ರು ನಾವು ಅವ್ರಿಗೆ ವಿಶ್ವಾಸ ಹೇಳಬೇಕೆ ಆಗುತ್ತೆ. ರೈತರುಗಳ ನೀವೇ ನೋಡ್ತಾ ಇದ್ರು, ರೈತರಲ್ಲ ಅವರು ಅಫ್ಘಾನಿಸ್ತಾನದಿಂದ ಪೇಟೆ ಕಟ್ಕೊಂಡು ಮಾಡ್ತಾ ಇದ್ದಾರೆ, ತೋರಿಸೋದ್ರಲ್ಲ ಟಿವಿಗಳಲ್ಲೆಲ್ಲ. ಟಿವಿಗಳಲ್ಲಿ ನೀವು ನೋಡಿದ್ರೆ ನಮ್ಮ ಜನಗಳೆಲ್ಲ ನೋಡಿದ್ರು ಅಫ್ಘಾನಿಸ್ತಾನದಿಂದ ತಂದುಕೊಂಡು ಮಾಡ್ತಾ ಇರೋದು. ಸೊ ಒರಿಜಿನಲ್ ರೈತರು ಯಾರೂ ಇಲ್ಲ, ಒರಿಜಿನಲ್ ಹೊಲದಲ್ಲಿ ದುಡಿಯೋಕೆ ಆಗಿಲ್ಲ, ಬೇಸಿಗೆಯಲ್ಲಿ ಬಿಸಿಲಲ್ಲಿ ದುಡಿಯೋಕೆ ಆಗ್ತಾಯಿಲ್ಲ ಅವ್ರಿಗೆ ಅಂಥವ್ರೇ. ಅದರಿಂದ ಅವ್ರಿಗೆ ಬಿಟ್ಟದ್ದು, ಅದು ನಾವು ರೈತರ ವಿಷಯದಲ್ಲಿ ನಾವು ಹೇಳೋಕ್ಕಾಗಲ್ಲ, ಅದು ಅವ್ರಿಗೆ ಅವ್ರೇನು ಮಾಡ್ತಾರೋ ಅವ್ರ ವಿಷಯ. ಒಟ್ಟಿನಲ್ಲಿ ರಾಷ್ಟ್ರ ನಾಯಕರಿಗೆ ನಾವು ಇದು ಕೊಡಬೇಕು, ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು. ಓಕೆ, ಈ ಚುನಾವಣೆಯಲ್ಲಿ ಯಾರು ಗೆದ್ರೆ ಜನರ ಪರವಾಗಿ ಇರ್ತಾರೆ, ರೈತರ ಪರವಾಗಿ ಇರ್ತಾರೆ, ನೊಂದವ್ರ ಪರವಾಗಿ ಇರ್ತಾರೆ? ಈಗ ನೀವೇ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಗೆದ್ರೆ ರೈತರ ಪರವಾಗಿದೆ, ನಿಮ್ಮ ಮುಂದೆ ಕಾಂಗ್ರೆಸ್ ಗೆದ್ರೆ ರೈತರ ಪರವಾಗಿರೋದು. ಬಿಜೆಪಿಯಿಂದ ನಿಮ್ಗೆ ಏನ ಇಂಥ ಅನುಕೂಲ ಆಗದೆ ಇಂಥ ನಿಮ್ಮ ಆಡೋ ಬಿಜೆಪಿ ಅವ್ರನ್ನ ತೋರಿಸ್ಕೊಡಿ, ಬರೀ ಒಂದು ಉದಾಹರಣೆ ಕೊಡಿ ಸಾಕು. ಕಾಂಗ್ರೆಸ್ ಮಾಡಿರೋ ಶತಮಾನದಿಂದ ಬಿದ್ದವೆ. ಕಾಂಗ್ರೆಸ್ನೇ ಬಂದ್ರೇನೆ ದೇಶ ಉದ್ಧಾರ ಆಗೋದು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಂದ್ರೇನೆ ರೈತರು ಒಳ್ಳೇದಾಗೋದು. ಈ ಭಾಗದಲ್ಲಿ ಡಿ ಕೆ ಸುರೇಶ್ ಅವರು ಮತ್ತೆ ಮಂಜುನಾಥ್ ಅವರು ಎಲೆಕ್ಷನ್ ನಿಂತಿದ್ದಾರೆ, ನಮ್ಗೆ ಡಿ ಕೆ ಸುರೇಶ್ ಗೆಲ್ಲೋದು. ಕರ್ನಾಟಕ ಸರ್ಕಾರ ಹೆಂಗ್ ಕೆಲಸ ಮಾಡ್ತೀವಿ ಸರ್? ನೋಡ್ತಾ ಇದೀರಲ್ಲ ನೀವೇನೆ ಏನ್ ಮಾಡಿಲ್ಲ ಅಂತ ತೋರಿಸಿ. ಈಗ ಅವ್ರು 5 ಆಶ್ವಾಸನೆ ಕೊಟ್ಟರು, 5 ಆಶ್ವಾಸನೆ ರೆಡಿ ಮಾಡಿದ್ದಾರೆ, ಎಲ್ಲವನ್ನು ಜನಗಳಿಗೆ ತಲುಪ್ತಾ ಇದೆ, ತೊಂದರೆ ಆಗದೇನಿಲ್ವಲ್ಲ ಇದರಿಂದ. ಈಗ ಕೇಂದ್ರದೇ ಮೋದಿ ಹೇಳಿದ್ರು ಒಬ್ಬೊಬ್ಬರು ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತ, ಆ 10 ವರ್ಷ ಆಯ್ತು ಹೇಳಿ ಆಶ್ವಾಸನೆ ಕೊಟ್ಟು, ಒಂದು ಅಕೌಂಟ್ಗೆ ತೋರಿಸಿ ಆಕೆ ತೋರಿಸಿ ಅದೇ ಹೇಳಿದ್ದು. ಈಗ ಆದ ತಕ್ಷಣ ಅಧಿಕಾರ ಬಂದ ತಕ್ಷಣ ಅವ್ರು ಏನು ಆಶ್ವಾಸನೆ ಕೊಟ್ಟರು ಅವೆಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು. ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಇದು, ನಾವೇನು ಹೇಳಬೇಕಾಗಿಲ್ಲ ಯಾರಿಗೂ. ಸೊ ಮುಂದಿನ ಪ್ರಧಾನಿ ಯಾರಾಗಬೇಕು? ನಮ್ಗೆ ರಾಹುಲ್ ಗಾಂಧಿ ಆಗಬೇಕು. ಇಲ್ಲಿ ಈ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಏನು ಕೆಲಸ ಮಾಡಿದ್ದಾರೆ ಜನಪರವಾಗಿ? ಏನಾದ್ರು ಕೆಲಸ ಮಾಡಿದ್ದಾರೆ? ನಮಗೆ ಕುಮಾರಸ್ವಾಮಿ ಅವರು ಜನಪರವಾಗಿ ಅಂತ ಹೇಳೋದಕ್ಕೆ ಅಂತ ಹೇಳ್ಕೊಳ್ಳೋ ಕೆಲಸ ಏನು ಮಾಡಿಲ್ಲ ನಮಗೆ. ನಮಗೆ ಒಂದು ನೀರಾವರಿ ಒಂದು ತೊಂದರೆ ಅಷ್ಟೇ, ಇಲ್ಲಿಗೆ ಅದು ಬಿಟ್ಟರೆ ನಮಗೆ ಜನಪರವಾಗಿ ಏನು ಅಂತ ಹೇಳ್ಕೊಳ್ಳಿ ಅಂತ ರೋಡ್ ಅಲ್ಲಿ ಇನ್ನೊಂದಲ್ಲಿ ಇನ್ನೊಂದಿಲ್ಲ ಏನು ಮಾಡಿಲ್ಲ ನಮಗೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಅವ್ರಿಗೆ ಏನು ಲಾಭ ಆಗುತ್ತಾ ನಷ್ಟ ಆಗುತ್ತೆ? ಅದು ನಮ್ಗೆ ನಷ್ಟ ಆಗುತ್ತೆ, ನಷ್ಟ ಆಗುತ್ತೆ. ಬಿಜೆಪಿ ಯುವಸತಿ ಕಾಂಗ್ರೆಸ್ ಜೊತೆ ಮೈತ್ರಿ ಆದರೂ ತುಂಬ ನಷ್ಟ ಆಯಿತು ಕಾಂಗ್ರೆಸ್ಗೆ, ಈ ಸತಿ ಬಿಜೆಪಿ ಜೊತೆ ಜೊತೆ ಮೈತ್ರಿ ಆಗಿದ್ರೆ ಬಿಜೆಪಿಗೆ ನಷ್ಟ ಆಗುತ್ತೆ. ಸರ್, ಇಷ್ಟೊಷ್ಟಿನ ಎಲೆಕ್ಷನ್ ನೋಡ್ಕೊಂಡ್ಬಿಡ್ತಾ ಇದ್ರಿ, ಕರ್ನಾಟಕದಲ್ಲಿ ಒಬ್ಬ ಜವಾಬ್ದಾರಿಯುತ ನಾಯಕ ಇದ್ರು ಅಥವಾ ಹಿಂದೆ ಇದ್ರು ಅಥವಾ ಇವಾಗ ಇದಾರೋ ಯಾರಾದ್ರೂ ಅಂತ ನಾಯಕ ಇದಾರೆ ಅಂದ್ರೆ ಯಾರಿರ್ಬೋದು? ಹಿಂದೆ ಕೇಳ್ತಿದ್ರೆ ಈಗ ಕೇಳ್ತಿದ್ದಾರೆ ಹಿಂದೆ ಯಾರ ನಾಯಕ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.